ಗುಳೇದಗುಡ್ಡ ನಗರದಲ್ಲಿ ಸ್ಥಳೀಯ ಪುರಸಭೆಯ ವ್ಯಾಪ್ತಿಯ ಬೀದಿ ಬದಿಯ ವ್ಯಾಪಾರಸ್ಥರ ಚುನಾವಣೆ ನಡೆಯಿತು. ಮತದಾನ ಬೆಳಗ್ಗೆ 9 ಗಂಟೆಗೆ ಸ್ಥಳೀಯ ಪುರಸಭೆಯಲ್ಲಿ ಆರಂಭವಾಯಿತು. ಮತದಾನ ಮುಕ್ತಾಯವಾದ ಬಳಿಕ ಮತಗಳ ಎಣಿಕೆ ನಡೆಯಬೇಕಾಗಿತ್ತು. ಆದರೆ ಧಾರವಾಡ ಉಚ್ಚ ನ್ಯಾಯಾಲಯವು ಫಲಿತಾಂಶ ಪ್ರಕಟಿಸದಂತೆ ಆದೇಶ ನೀಡಿದ ಹಿನ್ನೆಲೆಯಲ್ಲಿ ಮತ ಎಣಿಕೆಯನ್ನು ಮುಂದೂಡಲಾಯಿತು. ಸ್ಪರ್ಧೆಯ ಕಣದಲ್ಲಿ ಒಟ್ಟು 19 ಜನರು ಇದ್ದು ಇದರಲ್ಲಿ ವಿಶೇಷ ಚೇತನ ಕೋಟಾದಿಂದ ಒಬ್ಬರು ಅವಿರೋಧವಾಗಿ ಆಯ್ಕೆಗೊಂಡಿದ್ದು 18 ಜನರಲ್ಲಿ 9 ಜನರಿಗೆ ಆಯ್ಕೆಯ ಮೂಲಕ ಮತದಾನ ನಡೆಯಿತು. ಪುರಸಭೆಯ ವ್ಯಾಪ್ತಿಯಲ್ಲಿ ಒಟ್ಟಾರೆ 209 ಬೀದಿ ಬದಿ ವ್ಯಾಪಾರಸ್ಥರು ಮತದಾನದ ಹಕ್ಕನ್ನು ಹೊಂದಿದ್ದಾರೆ. ಮತದಾನದ ಮುಕ್ತಾಯವಾದವರೆಗೂ 194 ಮತದಾನವಾಗಿದೆ ಎಂದು ಚುನಾವಣಾ ಅಧಿಕಾರಿಗಳು ತಿಳಿಸಿದ್ದಾರೆ. ಮತದಾರರ ಪಟ್ಟಿಯಲ್ಲಿ ನನ್ನ ಹೆಸರು ಇದೆ, ಆದರೆ ನನಗೆ ಬೀದಿ ವ್ಯಾಪಾರಸ್ಥರಿಗೆ ನೀಡುವ ಗುರುತಿನ ಚೀಟಿ ನೀಡಿಲ್ಲ, ಹೀಗಾಗಿ ಮತದಾನ ಮಾಡುವ ಅವಕಾಶದಿಂದ ವಂಚಿತರಾದೆವು. ಇದಕ್ಕೆ ಪುರಸಭೆಯ ಅಧಿಕಾರಿಗಳೇ ಕಾರಣ ಎಂದು ಮೆಹಬೂಬ್ ಭಾಗವಾನ, ಚನ್ನಪ್ಪ ಚಟ್ಟೇರ ಅವರು ಆರೋಪಿಸಿದರು. ಶಿಲ್ಪಾ ಮಲ್ಲಾರ, ಮುತ್ತವ್ವ ಮಲ್ಲಾರ ಅವರಿಗೆ ಪುರಸಭೆಯವರು ಬೀದಿ ಬದಿಯ ವ್ಯಾಪಾರಸ್ಥರ ಗುರುತಿನ ಚೀಟಿ ನೀಡಿದ್ದರೂ ಸಹ ಮತದಾನದ ಪಟ್ಟಿಯಲ್ಲಿ ನನ್ನ ಹೆಸರು ಇಲ್ಲ, ಆದ್ದರಿಂದ ಮತ ಹಾಕಲು ಸಾಧ್ಯವಾಗಲಿಲ್ಲ ಎಂದು ಆರೋಪಿಸಿದರು. ಈ ಸಂದರ್ಭದಲ್ಲಿ ಪುರಸಭೆಯ ಸದಸ್ಯರಾದ ಸಂತೋಷ ನಾಯನೇಗಲಿ ಕನ್ನಡ ಟಿವಿಯೊಂದಿಗೆ ಮಾತನಾಡಿದರು. ನನ್ನ ಹೆಸರು ಸಂತೋಷ್ ಕ್ಷೇತ್ರಪ್ಪ ನಾಯನೇಗಲಿ, ಪುರಸಭೆ 10th Division ಸದಸ್ಯ. ನಿನ್ನೆ ನಡೆದಂಥ ಬೀದಿ ಬದಿ ವ್ಯಾಪಾರಸ್ಥರ ಚುನಾವಣೆ ಮುಗಿದಿದ್ದು, ಆ ಚುನಾವಣೆಯಲ್ಲಿ ಟೋಟಲ್ ಮತದಾನ 280, ಅದರಲ್ಲಿ ಮೃತಪಟ್ಟವರು ಹಾಗೂ ಡಬಲ್ ಬಂದಂಥ ಎಲ್ಲ ತೆಗೆದು 267 ಟೋಟಲ್ ವೋಟಿಂಗ್ ಇದ್ದವು. ಅದರಲ್ಲಿ 194 ಮತದಾನವನ್ನು ಮಾಡಿದ್ದಾರೆ ಮತದಾರರು. ಯಾವುದೇ ಮತದಾರರು ಅಂಜುವಂಥ ಪ್ರಶ್ನೆಯೂ ಇಲ್ಲ. ಚುನಾವಣೆ ಮುಗಿದು ಹೋಗಿದೆ, ಇನ್ನೇನು ಚುನಾವಣೆ ಮುಗಿದ ನಂತರ ನಮಗೆ ಇಲೆಕ್ಷನ್ ಆಫೀಸರ್ ಇಲ್ಲ, ಹೈಕೋರ್ಟಿಂದ ನಮಗೊಂದು ಆದೇಶ ಬಂದೈತಿ, ಎಣಿಕೆನ ನಾವು ತಡೆ ಹಿಡಿತೀವಿ ಅಂತ ಹೇಳಿದ್ರು ಅವರು. ನಾವು ಆಯ್ತು ಸರ, ನೀವು ತಡೆ ಹಿಡೀರಿ, ನಮಗೇನನ್ನು ನಮಗೂ ಒಂದು ನೋಟಿಸ್ ಕೊಡ್ರಿ ಬೇಕಲ್ಲ ಅಂತೇಳಿ ನಾವು ಕೇಳಿದ್ವಿ ಅವರಿಗೆ. ಆ ಪ್ರಕಾರ ಅದು ನೋಡಿದ್ದೀವಿ. ಆ ಚುನಾವಣೆ ಏನು ಯಾರು ಅಬ್ಜೆಕ್ಷನ್ ಮಾಡ್ಯಾರ, ಆ ಓಟದ ಒಳಗೆ ಅಂಕಪಟ್ಟಿಯಲ್ಲಿ, ಮತದಾನದ ಪಟ್ಟಿಯಲ್ಲಿ ಅವರ ಅಭ್ಯರ್ಥಿ ಹೆಸರೂ ಇಲ್ಲ. ಹಿಂಗಾಗಿ ನಾವು ಈಗೇನು ಮಾತಾಡೋದಿಲ್ಲ. 8th ಮಟ್ಟ ಹಿಯರಿಂಗ್ ಐತಂದ್ರೆ ನಾವು ಯಾರೇನು ಆರ್ಡ್ರ್ ಕೊಟ್ಟರು ತಡೆ ಹಿಡಿಯಬಹುದು. ಆದರೆ ಕೋರ್ಟ್ ಆದೇಶ ಮಾಡಿದ್ದಪ್ಪ ಅಂದ್ರೆ ನಾವೆಲ್ಲರೂ ತಲೆ ಬಾಗಲೇಬೇಕು. ಅದರ ಸಲುವಾಗಿ ಯಾವುದೇ ಮತದಾರರು ಏನು ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಮತದಾನ ಮುಗಿದೋಗಿದೆ, 100% ನಮ್ಮ ಪೆನಾಲ್ನವರು ಬಂದೇ ಬರ್ತಾರ, ಅದೇ ಉದ್ದೇಶದಿಂದ ಇದು ಎಲ್ಲ ಪ್ರಾಬ್ಲಮ್ ಆಗಿದೆ ಅಂತೇಳಿ ನನ್ನ ಮಾತುಗಳು ಮುಗಿಸ್ತೀನಿ. ಕಿರಣ್ ಕುಮಾರ್ ಭಾಪ್ರಿ, ಕನ್ನಡ ಟಿವಿ, ಗುಳೇದಗುಡ್ಡ.